ಯಾವುದು ಸರ್ಕಾರಿ ಯೋಜನೆಗಳನ್ನು ಪಡೆಯೋದಕ್ಕೆ ಮಾನದಂಡ ಅನ್ನೋದು ಇದ್ದೇ ಇರುತ್ತೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಹಾಗಾಗಿ ಇಡಿ ಕರ್ನಾಟಕ ಕಾಯ್ತಾ ಇರುವ ಕ್ಷಣ ಬಂದೇ ಬಿಟ್ಟಿದೆ ಕೆಲವೇ ಕ್ಷಣಗಳಲ್ಲಿ ಗ್ಯಾರಂಟಿ ಕ್ಯಾಬಿನೆಟ್ ಸಭೆ ಕೂಡ ಆರಂಭ ಆಗುತ್ತೆ ಇನ್ನು ಆರಂಭ ಆಗಿಲ್ಲ ರಾಜ್ಯದ ಜನತೆಗೆ ಕೊಟ್ಟ ಮಾತನ್ನ ಕಾಂಗ್ರೆಸ್ ಉಳಿಸಿಕೊಳ್ಳುತ್ತಾ ಉಳಿಸಿಕೊಳ್ಳಲ್ವಾ ಅನ್ನೋದೇ ಪ್ರಶ್ನೆ ಗ್ಯಾರಂಟಿ ಸ್ಕೀಮ್ಗಳಿಗೆ ಕಂಡೀಷನ್ ಹಾಕಿ ಟೀಕೆಗೆ ಏನಾದರೂ ಗುರಿಯಾಗುತ್ತಾ ಸರಳವಾದ ಗ್ಯಾರಂಟಿನ ಶರತ್ತಿನ ಗ್ಯಾರಂಟಿನ ಅದು ಗೊತ್ತಿಲ್ಲ ಯಾಕೆಂದ್ರೆ ಇಡಿ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಫಲಾನುಭವಿಗಳಾಗುವಂತ ಗ್ಯಾರಂಟಿಗಳನ್ನು ಇವರು ಘೋಷಣೆ ಮಾಡಿದ್ರು ಬಸ್ ಅಲ್ಲಿ ಯಾರು ಓಡಾಡಲ್ಲ 2000 ಯಾರಿಗೆ ಬೇಡ ಉಚಿತ ಕರೆಂಟ್ ಯಾರಿಗೆ ಬೇಡ ಎಲ್ಲರಿಗೂ ಬೇಕು ಹಾಗಾಗಿನೇ ಇಡಿ ರಾಜ್ಯ ಕಾಯ್ತಾ ಇರೋದು ಬಟ್ ಇವರು ತುಂಬಾ ಜನ ಹೇಳಿರೋ ಪ್ರಕಾರ ಕಂಡೀಷನ್ ಹಾಕಿದ್ರೆ ಮಾತ್ರ ನಾವು ಒಪ್ಪಲ್ಲ ಅಂತ ಜನ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳ ಸಭೆ ಮುಕ್ತಾಯವಾಗಿದೆ ಈಗಷ್ಟೇ ಸಭೆ ಮುಕ್ತಾಯ ಆಗಿದೆ ಹಲವಾರು ಮಾಹಿತಿಯನ್ನು ಪಡೆದಿದ್ದಾರೆ ಗ್ಯಾರಂಟಿ ಸ್ಕೀಮ್ಗಳ ಮಾಹಿತಿಯನ್ನು ಪಡೆದಿದ್ದಾರೆ ಖರ್ಚು ವೆಚ್ಚ ಸಂಪನ್ಮೂಲ ಕ್ರೋಡೀಕರಣ ಎಲ್ಲ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ಪಡೆದಿದ್ದಾರೆ ಹಾಗೆ ನೋಡಕೋದ್ರೆ ಇದೇನು ಫಸ್ಟ್ ಟೈಮ್ ಏನಲ್ಲ ಕಳೆದ 4 ದಿವಸದಿಂದ ಇದೇ ನಡೀತಾ ಇರೋದು ಈಗ ಮಹತ್ವದ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ 11 ಗಂಟೆ 20 ನಿಮಿಷ ಈಗ ಶುರು ಕೆಲವೇ ಕ್ಷಣಗಳಲ್ಲಿ ಸರ್ಕಾರ ನಿರ್ಧಾರ ಮಾಡುತ್ತೆ 5 ಯೋಜನೆಗಳ ಪ್ರೆಸೆಂಟೇಷನ್ಸ್ ಅನ್ನು ಎಲ್ಲಾ ಮಂತ್ರಿಗಳ ಮುಂದೆ ಕೊಡಬೇಕು ಕೊಟ್ಟ ಮೇಲೆ ಮಂತ್ರಿಗಳ ಸಲಹೆಯನ್ನು ಸ್ವೀಕಾರ ಮಾಡಬೇಕು ಆಮೇಲೆ ಅದಕ್ಕೊಂದು ಫೈನಲ್ ರಿಪೋರ್ಟ್ ಅನ್ನು ಕೊಡಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಕೊಳ್ಳೋಣ ಮಸೂದ್ ಈಗಷ್ಟೇ ಮುಕ್ತಾಯವಾಗಿರುವ ಅಧಿಕಾರಿಗಳ ಜೊತೆ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಪಡೆಕೊಂಡಿರತಕ್ಕಂತ ಮಾಹಿತಿ ಏನು ಯಾಕೆಂದ್ರೆ ನಾನು ಹೇಳ್ತಾ ಇರೋದು ಕಳೆದ 3-4 ದಿವಸದಿಂದ ಅವರ ಜೊತೆ ಸಭೆ ಮಾಡ್ತಾನೇ ಇದ್ದಾರೆ ಕೊನೆ ಹಂತದಲ್ಲಿ ಏನು ಮಾಹಿತಿ ಪಡೆದರು ಅಂತ ಹಾಗಾದರೆ ಅರವಿಂದ ಈಗಷ್ಟೇ ಹಿರಿಯ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಸಭೆಯನ್ನು ಮುಗಿಸಿಕೊಂಡಿದ್ದಾರೆ ಹತ್ತತ್ರ 1.5 ಗಂಟೆಗಳ ಕಾಲ ಮುಖ್ಯಮಂತ್ರಿಗಳು ಹಿರಿಯ ಅಧಿಕಾರಿಗಳಿಂದ ಮಾಹಿತಿಗಳನ್ನು ಪಡೆಕೊಂಡಿದ್ದಾರೆ ಸಚಿವ ಸಂಪುಟ ಸಭೆಗೂ ಮುನ್ನ ಪೂರ್ವಭಾವಿಯಾಗಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮಹತ್ವದ ಮಾಹಿತಿಗಳನ್ನು ಕೂಡ ಪಡೆದುಕೊಂಡಿರುವಂತದ್ದು ಅಂತಿಮ ಹಂತದ ಒಂದು ಟಚ್ ಅನ್ನು ಗ್ಯಾರಂಟಿಗಳಿಗೆ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಕಳೆದ 4 ದಿನಗಳಿಂದಲೂ ಕೂಡ ಸರಣಿ ಸಭೆಗಳನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಮೊನ್ನೆ ಸಚಿವರ ಜೊತೆಗಿನ ಸಭೆಯ ಸಂದರ್ಭದಲ್ಲಿ ರೀವರ್ಕ್ ಮಾಡ್ಕೊಂಡು ಬನ್ನಿ ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ನಿನ್ನೆ ಸ್ವಲ್ಪ ಹೊತ್ತು ಮಾತ್ರ ಚರ್ಚೆ ಮಾಡಿದ್ದಾರೆ ಇವತ್ತು 1.25 ಗಂಟೆಗಳ ಕಾಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿರುವಂತದ್ದು ಗ್ಯಾರಂಟಿಗಳ ಜಾರಿ ಮಿನಿಮಮ್ ಷರತ್ತುಗಳು ಜಾರಿ ನಂತರ ಎದುರಾಗುವಂತ ಸವಾಲುಗಳು ಸಂಪನ್ಮೂಲ ಕ್ರೋಡೀಕರಣ ಇವೇ ಮುಂತಾದ ವಿಚಾರಗಳ ಬಗ್ಗೆ ಅಗತ್ಯ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಯಾಕೆಂದ್ರೆ ಸಚಿವ ಸಂಪುಟ ಸಭೆಗೆ ಮುಖ್ಯಮಂತ್ರಿಗಳು ವಿವರಣೆಯೊಂದಿಗೆ ಹೇಳಬೇಕು ಅಧಿಕಾರಿಗಳು ಏನು ಮಾಹಿತಿ ಕೊಟ್ಟಿದ್ದಾರೆ ಅದನ್ನ ಎಲಾಬರೇಟ್ ಆಗಿ ಸಚಿವ ಸಂಪುಟ ಸಭೆ ಜೊತೆ ಅಲ್ಲಿ ಹೇಳಬೇಕು ಸಚಿವರನ್ನು ಕೂಡ ಅದನ್ನ ಅವರ ಜೊತೆ ವಿವರಣೆ ನೀಡಿ ಅವರ ವಿಶ್ವಾಸಕ್ಕೆ ಕೂಡ ತೆಗೆದುಕೊಬೇಕು ಜೊತೆಗೆ ಸಚಿವರು ಒಂದಷ್ಟು ಗೊಂದಲಗಳನ್ನು ಕೂಡ ಕೇಳ್ತಾರೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಯಾವ ರೀತಿ ಹೀಗಾದ್ರೆ ಹೇಗೆ ಹಾಗಾದ್ರೆ ಹೇಗೆ ಅಂತ ಅದಕ್ಕೆಲ್ಲವೂ ಕೂಡ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಡಲೇಬೇಕು ಜಾರಿ ಆದ ನಂತರ ಯಾವುದೇ ಸಮಸ್ಯೆ ಬರಬಾರದು ಲೋಪದೋಷ ಬರಬಾರದು ಆ ಹಿನ್ನೆಲೆಯಲ್ಲಿ ಎಲ್ಲಾ ತಯಾರಿಗಳನ್ನು ಕೂಡ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನೆಲ್ಲ ಮುಖ್ಯಮಂತ್ರಿಗಳು ಕೈಗೊಂಡಿರುವಂತದ್ದು ಅಧಿಕಾರಿಗಳು ಮುಖ್ಯವಾಗಿ ಕೊಟ್ಟಿರುವಂತ ಮಾಹಿತಿ ಗ್ಯಾರಂಟಿ ಸ್ಕೀಮ್ಗಳಿಗೆ ಯಾವೆಲ್ಲ ಗ್ಯಾರಂಟಿ ಸ್ಕೀಮ್ಗಳಿಗೆ ಎಷ್ಟೆಲ್ಲ ವೆಚ್ಚ ಆಗುತ್ತೆ ಯಾವೆಲ್ಲ ಗ್ಯಾರಂಟಿ ಸ್ಕೀಮ್ಗಳೆಲ್ಲ ಮಿತಿ ಏನು ಆರ್ಥಿಕ ಹೊರೆ ಯಾವ ರೀತಿ ನಿಭಾಯಿಸಬೇಕು ಬೇರೆ ಬೇರೆ ಇಲಾಖೆಗಳಿಂದ ಅನುದಾನವನ್ನು ಕಡಿತ ಮಾಡಿ ಯಾವ ರೀತಿ ಇದಕ್ಕೆ ಹೊಂದಿಸ್ಕೋಬೇಕು ಇವೇ ಮುಂತಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಸಚಿವ ಸಂಪುಟ ಸಭೆ ಆರಂಭ ಆಗಿರುವಂತದ್ದು ಇನ್ನೇನು ಆರಂಭ ಆಗಿರೋ ಹಿನ್ನೆಲೆಯಲ್ಲಿ ಮಹತ್ವ ಪಡೆದುಕೊಂಡಿದೆ ಸಚಿವರ ಜೊತೆ ಈಗ ಬ್ರೀಫಿಂಗ್ ಕೊಡ್ತಾ ಇದ್ದಾರೆ ಸಿಎಸ್ ವಂದಿತಾ ಶರ್ಮಾ ಅವರು ಬ್ರೀಫ್ ಮುಖ್ಯಮಂತ್ರಿಗಳು ಚರ್ಚೆ ಆರಂಭ ಮಾಡ್ತಾರೆ